ಅಕ್ಟೋಬರ್ 29 2024ರಂದು ಬರಲಿದೆ ಧನತ್ರಯೋದಶಿ. ಈ ದಿನ ನಾವು ಆಯುರ್ವೇದದ ದೇವರಾದ ಧನ್ವಂತರಿಯನ್ನು ಪೂಜಿಸುತ್ತೇವೆ, ಜೊತೆಗೆ ಮಾತಾ ಲಕ್ಷ್ಮೀ ಹಾಗೂ ಕುಬೇರನನ್ನು ಪೂಜಿಸುತ್ತೇವೆ. ಪುರಾಣ ಕಥೆಗಳ ಪ್ರಕಾರ ಭಗವಾನ್ ಧನ್ವಂತರಿಯು ಸಮುದ್ರ ಮಂಥನದ ಸಮಯದಲ್ಲಿ ಒಂದು ಕೈಯಲ್ಲಿ ಆಯುರ್ವೇದದ ಪುಸ್ತಕಗಳನ್ನು ಹಾಗೂ ಮತ್ತೊಂದು ಕೈಯಲ್ಲಿ ಅಮೃತವನ್ನು ಹಿಡಿದು ಜನಿಸಿದರೆಂದು ಹೇಳಲಾಗುತ್ತದೆ. ಆದ್ದರಿಂದ ಈ ದಿನದಂದು ಧನ್ವಂತರಿ ದೇವರನ್ನು ಪೂಜಿಸುತ್ತಾ ದೀಪಗಳನ್ನು ಹಚ್ಚಬೇಕು ಹಾಗೂ ಮಾತಾ ಮಹಾಲಕ್ಷ್ಮಿ ಹಾಗೂ ಕುಬೇರನನ್ನು ಆಹ್ವಾನಿಸಬೇಕು. ನವೆಂಬರ್ 1, 2024ರಂದು ದೀಪಾವಳಿ. ಈ ದಿನವನ್ನು ಉತ್ತರ ಭಾರತದಲ್ಲಿ ಶ್ರೀರಾಮನು ಅಯೋಧ್ಯೆಗೆ ಬಂದ ಸುದಿನವನ್ನು ದೀಪಾವಳಿಯನ್ನಾಗಿ ಆಚರಿಸಲಾಗುತ್ತದೆ ಹಾಗೂ ದಕ್ಷಿಣದಲ್ಲಿ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನವನ್ನು ದೀಪಾವಳಿಯನ್ನಾಗಿ ಆಚರಿಸಲಾಗುತ್ತದೆ. ಕಾರಣ ಏನೇ ಇರಬಹುದು, ಆದರೆ ಉದ್ದೇಶ ಒಂದೇ, ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ. ದೀಪಾವಳಿಯು 5 ದಿನಗಳ ಹಬ್ಬವಾಗಿದೆ. ಮೊದಲನೆಯ ದಿನ ಭಗವಾನ್ ಧನ್ವಂತರಿಯನ್ನು ಪೂಜಿಸಲಾಗುತ್ತದೆ. ಆಯಸ್ಸು, ಆರೋಗ್ಯ ಹಾಗೂ ಐಶ್ವರ್ಯಕ್ಕಾಗಿ ಬೇಡಿಕೊಳ್ಳಲಾಗುತ್ತದೆ. ಈ ದಿನ ಅಭ್ಯಂಜನ ಸ್ನಾನ ಮಾಡಿ ಭಗವತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಬೇಡಿಕೊಳ್ಳಲಾಗುತ್ತದೆ. ಮೂರನೆಯ ದಿನ ದೀಪಾವಳಿ. ಇಂದಿನ ದಿನ ಮಾತಾ ಲಕ್ಷ್ಮಿಯನ್ನು ಹಾಗೂ ಗಣೇಶನನ್ನು ಪೂಜಿಸಲಾಗುತ್ತದೆ. ದೇವರ ಮುಂದೆ ದೀಪಗಳನ್ನು ಬೆಳಗಲಾಗುತ್ತದೆ. ನಾಲ್ಕನೆಯ ದಿನ ಗೋವರ್ಧನ ಪೂಜೆ. ಇಂದಿನ ದಿನದಂದು ಶ್ರೀಕೃಷ್ಣನನ್ನು ಗೋವರ್ಧನಧಾರಿಯನ್ನಾಗಿ ಪೂಜಿಸಲಾಗುತ್ತದೆ. ಕೊನೆಯ ದಿನ ಒಡಹುಟ್ಟಿದವರ ಹಬ್ಬ, ಅಂದರೆ ಸಹೋದರ ಸಹೋದರಿಯರೆಲ್ಲರೂ ಒಟ್ಟುಗೂಡಿ ಆಚರಿಸಲಾಗುವ ದೀಪಗಳ ಹಬ್ಬ ದೀಪಾವಳಿ. ನಿಮಗೆ ಮಾತಾ ಮಹಾಲಕ್ಷ್ಮಿಯ ಕೃಪೆ ಸಿಗಬೇಕಾದರೆ ದೀಪಾವಳಿಯ ಹಬ್ಬಕ್ಕೂ ಮುಂಚೆ ಈ 5 ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಿ. ಮೊದಲನೆಯದಾಗಿ ನಿಮ್ಮ ಮನೆಯಲ್ಲಿ ಭಿನ್ನವಾದಂತಹ, ಅಂದರೆ ಮುರಿದು ಹೋದಂತಹ ವಿಗ್ರಹಗಳು ಅಥವಾ ಮೂರ್ತಿಗಳೇನಾದರೂ ಇದ್ದಲ್ಲಿ ದೀಪಾವಳಿಯ ಹಬ್ಬಕ್ಕೂ ಮುಂಚೆ ಅದನ್ನು ಜಲವಿಸರ್ಜನೆ ಮಾಡಿಬಿಡಿ. ಎರಡನೆಯದಾಗಿ ನಿಮ್ಮ ಮನೆಯಲ್ಲಿ ಉಪಯೋಗಕ್ಕೆ ಬಾರದಿರುವಂತಹ ವಿದ್ಯುತ್ ಉಪಕರಣಗಳೇನಾದರೂ ಇದ್ದಲ್ಲಿ ದೀಪಾವಳಿಯ ಹಬ್ಬಕ್ಕೂ ಮುಂಚೆ ಮನೆಯಿಂದ ಹೊರಗೆ ಹಾಕಿಬಿಡಿ, ಇಲ್ಲದಿದ್ದರೆ ರಾಹುದೋಷ ಉಂಟಾಗುತ್ತದೆ. ಮೂರನೆಯದಾಗಿ ನಿಮ್ಮ ಮನೆಯಲ್ಲಿ ಮುರಿದು ಹೋದಂತಹ ಕನ್ನಡಿ ಏನಾದರೂ ಇದ್ದರೆ ಅದರಿಂದ ಲಕ್ಷ್ಮಿ ಸಂತುಷ್ಟಗೊಳ್ಳುವುದಿಲ್ಲ, ಅಷ್ಟು ಬೇಗ ಅದನ್ನು ಮನೆಯಿಂದ ಹೊರಗೆ ಹಾಕಿಬಿಡಿ. ನಾಲ್ಕನೆಯದಾಗಿ ಮನೆಯಲ್ಲಿ ಮುರಿದು ಹೋದ ಪೀಠೋಪಕರಣಗಳನ್ನು ಇಟ್ಟುಕೊಳ್ಳಬಾರದು. ಐದನೆಯದಾಗಿ ಮನೆಯಲ್ಲಿ ತುಕ್ಕು ಹಿಡಿದಿರುವ ಕಬ್ಬಿಣವನ್ನು ಇಟ್ಟುಕೊಳ್ಳಬಾರದು, ಇದರಿಂದ ಶನಿ ಪ್ರಭಾವ ಹೆಚ್ಚಾಗಿ ಮಾತಾ ಮಹಾಲಕ್ಷ್ಮಿಯ ಅವಕೃಪೆಗೆ ಪಾತ್ರರಾಗಬೇಕಾಗುತ್ತದೆ. ದೀಪಾವಳಿಯ ದಿನ ಮನೆಗೆ ತರಬಹುದಾದಂತಹ ವಸ್ತುಗಳೆಂದರೆ ಬೆಳ್ಳಿ, ಬಂಗಾರ, ವಾಹನ, ಪೊರಕೆ, ಉಪ್ಪು ಹಾಗೂ ಶಂಖಗಳನ್ನು ಮನೆಗೆ ತರಬಹುದು. ಇವೆಲ್ಲ ಲಕ್ಷ್ಮಿಯ ಸ್ವರೂಪಗಳಾಗಿರುತ್ತವೆ. ನಿಮಗೆಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು.